ಈ ಒಂದು ಎಸ್ ಟಿ ಪಿ ಪ್ಲಾಂಟ್ ಸಲುವಾಗಿ ನನಗೆ ತಿಳಿದ ನಾನು ನಿಮ್ಮ ಹೋರಾಟದಲ್ಲಿ ನಾ ಭಾಗವಹಿಸ್ತೀನಿ. ಯಾವುದೇ ಕಾರಣಕ್ಕೂ ಫಲವತ್ತಾದಂಥ ಭೂಮಿ ಬೇರೆ ಕಡೆ ಎಲ್ಲಿ ಬೇಕಾದಲ್ಲಿ ಮಾಡ್ರಿ, ಡೆವಲಪ್ಮೆಂಟಿಗೆ ನಾವು ವಿರುದ್ಧ ಮಾಡೋದಿಲ್ಲ, ಡೆವಲಪ್ಮೆಂಟ್ ಆಗಬೇಕು. ಬೇರೆ ಕಡೆ ಎಲ್ಲರ ಮಾಡ್ರಿ ಇದನ್ನ ಲ್ಯಾಂಡ್ ತೊಗೊಳ್ಬೇಡ್ರಿ ಅಂತ ಹೇಳಿ ಕಳೆದ 4 ವರ್ಷದಿಂದ ಅದು 3ನೇ ಸತಿ ಅವ್ರು ಬಂದಿದ್ದು. 2 ಸತಿ ಬಂದಾಗ ನಾನೇ ಉಳಿಸಿದ್ದೆ, ನಿಮ್ಗೆ ಎಲ್ಲರಿಗೂ ಗೊತ್ತೆ. ಈಗ ನಾ ಇಲ್ಲದಂತ ಹೊತ್ತಿನಲ್ಲಿ ನನಗೆ ಹೇಳದ್ಲೆ ಕೇಳದ್ಲೆ ಜಿಲ್ಲಾಡಳಿತ ಈ ರೀತಿ ಬಂದ ಪೀಕ್ ಇದ್ದಂತ ಸಂದರ್ಭದಾಗ ಪಾಪ ರೈತ ಎಲ್ಲಿ ಹೋದ ಹಾಳಾಗುತ್ತಿದೆ. ಪೀಕ್ ಇದ್ದಂತ ಸಂದರ್ಭದಾಗ ನಿಮ್ಮನ್ನ ಅಂದ್ರೆ ಒಂದಿತ್ತು ಕರುಣೆ ಇಲ್ದ ಹೆಣ್ಮಕ್ಳಿಗೆ ಗಂಡಸೂರಿಗೆ ಸಣ್ಣ ಮಕ್ಕಳನ್ನ ನೋಡಿದ್ರ ನಾ ಏನ್ ಮಾತಾಡ್ಬೇಕು ಅನ್ನೋದು ನಂಗೆ ತಿಳಿವಲ್ಲ. ದೇವರ ಅನುವ ನೀವೆಲ್ಲರೂ ನನ್ನ ನಂಬಿದೆ, ನನ್ನ ಬಗ್ಗೆ ಎರಡು ಮಾತಿಲ್ಲ, ನೀವೆಲ್ಲರೂ ನಾನು ಉಡದ ಹಾಕೊಂಡಿದ್ದೀರಿ. ಆದ್ರೆ ನಿಮ್ಮನ್ನೆಲ್ಲ ಸಂಕಟ ನೋಡಿಕ್ಯಾರ, ಈಗ ಮನ್ಯಾಗ ತುಂಬಿದ ಮನ್ಯಾಗ ಬಂದಕ್ಯಾರ ಯಾರ ಎಳದ್ ಹೋಗೋದು ಮನಿ ಕಬ್ಜಾ ಮಾಡಿದಂಗೆ ನಿಮ್ಮ ಪರಿಸ್ಥಿತಿ ಆಗೈತಿ. ನೀವು ರಾತ್ರಿ ಹೊತ್ತಿನಾಗ ಓಣ್ಯಾಗ ಬಿದ್ದಂಗೆ ನಿಮ್ಮ ಪರಿಸ್ಥಿತಿ ಆಗೈತೆ, ರೈತರದಾಗಲಿ ಹೆಣ್ಮಕ್ಳದಾಗಲಿ. ನಿಮಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗುವಲ್ತ. ಸರ್ಕಾರನ ಬೈಲ, ಜಿಲ್ಲಾಡಳಿತ ಬೈಲ, ನಮಗೆ ಕಣ್ಣಿಗೆ ಕಾಣೋ ಕೈಗೊಳದಾವು, ಕಣ್ಣಿಗೆ ಕಾಣದಂಥ ಕೈಗೊಳದಾವು. ಯಾರ ಮೇಲೆ ಆರೋಪ ಹಾಕಲಿ, ನಾ ಎಮ್ ಎಲ್ ಎ ಅದು ಬೇರೆದಾರ ಮೇಲೆ ಆರೋಪ ಹಾಕಿದ್ರ ಕೈಲಿ ಆಗದಂಥವ್ರು ಅಂತ ಅಂತ ಕೈ ಏರಿಸ್ಕ್ಯಾರ ನಿಮ್ಮನ್ನೊಂದು ಕೈ ನೋಡೇ ಬಿಡ್ತೇವೆ ಅಂತಂದ್ರೆ ಅದಕ್ಕೆ ನನಗೆ ಬೇರೆ ಅಂತ. ಆದ್ರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ, ಇದು ನಿಮ್ಮ ಫಲ ಅಲ್ಲ, ಇದು ನಾನು ನಿಮ್ಮ ಜೋಡಿನ ಆದೆ. ನಾನು ಪ್ರಯತ್ನ ಮಾಡ್ತೀನಿ, ಈ ಪ್ರಯತ್ನ ಮಾತ್ರ ನಾನು ಕೈ ಬಿಡೋದು. ಈ ನಿಮಗೆ ಇದನ್ನು ನ್ಯಾಯ ದೊರಕಿಸ್ಕೊಡಕ್ಕ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಮೊದಲನೇದು, ಈಗ ನಾನು ಒಂದು ಮದುವೆಗೆ ಹೋಗಿದ್ದೆ, ಆ ಮದುವೆ ಒಳಗಡೆ ಜಿಲ್ಲಾ ಮಂತ್ರಿಗಳು ಸಿಕ್ಕರು. ನಾನು ಅವ್ರಿಗೆ ಒಂದೇ ಮಾತು ಕೇಳೋದು, ಇಂಥ ಅನ್ಯಾಯ ಆಗೈತಿ, ಇಲ್ಲಿಂದ ನಾನು ಸೀದಾ ಅಲ್ಲಿ ಹೊಂಟೇನಿ, ಏನು ಉತ್ತರ ಕೊಡಲ್ರಿ ಅಂತ ಕೇಳಿದ್ವಿ. ಹೆಣ್ಮಕ್ಕಳು ವಯಸ್ಸಾದಂಥ ನನ್ನ ತಾಯಂದರು ಎಲ್ಲರೂ ಬಂದು ಅಣ್ಣತಮ್ಮರು ಬಂದು ನನಗೆ ಕೇಳ್ತಾರು, ನಾನು ಏನು ಉತ್ತರ ಕೊಡಲ್ರಿ ಅಂತ ಕೇಳಿದ್ ನಾ ಅವ್ರಿಗೆ. ಅದಕ್ಕೆ ಒಂದು ಕಮಿಟಿ ಮಾಡ್ತೇನು ಅಂತ ಹೇಳಿದ್ರಿ, ಮತ್ತು ಕಮಿಟಿನೂ ಇಲ್ಲ ಏನೂ ಇಲ್ಲ, ಏಕಾಏಕಿ ಬಂದು ಹಿಂಗೆ ಬರೀ ಕೊಟ್ರಿ, ಏನು ಉತ್ತರ ಕೊಡಲಿ ಅಂತ ಕೇಳಿದಾಗ ಪರ್ಯಾಯ ಜಮೀನು ವ್ಯವಸ್ಥೆ ಮಾಡಿಕೊಡ್ತೀವಿ, ಜಾಸ್ತಿ ಪರಿಹಾರ ಕೊಡಿಸ್ತೀವಿ ಅಂತೆಲ್ಲ ಹೇಳ್ರಿ ಅಂತಂದ್ರು. ಆದ್ರೆ ಅದು ನನಗೆ ಸಮಾಧಾನ ಆಗಿದೆ, ನಿಮಗಂತೂ ಸಮಾಧಾನ ಆಗೋದು ಭಾಳ ದೂರ. ಅದೇನೋ ಬರ್ತೇ ಹೇಳಿದ್ದಲ್ಲ ಬೇರೆ ಜಮೀನು ಇಲ್ಲೊಂದು, ಅದಕ್ಕೆ ನಿಮಗೆ ಕೊಡಿಸ್ತಾರೋ ಏನು ಅದನ್ನ ಜಮೀನು ಇದನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೋ. ಈಗ ನಾ 2 ದಿನದಾಗ ಮತ್ತೆ ಮೀಟಿಂಗ್ ತೊಗೊಳ್ತೇನೆ, 2 ದಿನ ಆಗ್ತೈತೋ 3 ದಿನ ಆಗ್ತೈತೋ. ಮೊದಲನೇದು ಏನಂತಂದ್ರೆ ಏನು ಹಿಂದಿನ ಡಿ ಸಿ ಇದ್ರಲ್ಲ, ಹಿಂದಿನ ಡಿ ಸಿ ಅವ್ರ ಎದುರುಗಡೆ ನಾವು ಮೀಟಿಂಗ್ ಮಾಡಿದಾಗ ಒಂದು ಕಮಿಟಿ ಮಾಡಿ ಲೋಕಲ್ ಎಮ್ ಎಲ್ ಎನ್ ಮುಂದಿಟ್ಕೊಂಡು 5 ಜನ ರೈತರನ್ನ ಇಟ್ಕೊಂಡು ಇದಾಗಿತ್ತಲ್ರಿ ಮಾಡೋದಂತಾಗಿತ್ತು. ಇವ್ರು ಏಕಾಏಕಿ ಡಿ ಸಿ ಅವ್ರೀಗ ಇಲೆಕ್ಷನ್ ಸಲುವಾಗಿ ಬಂದಿದ್ರು, ಇನ್ನು 2 ದಿನ ಇರ್ತಾರೆ. ಎಷ್ಟ್ರಿ ಸ್ವಲ್ಪ ಸಮಾಧಾನದಿಂದ ಇರ್ರಿ, ಹಿಂದಿನ ಡಿ ಸಿ ಬರ್ತಾರ. ನಾನು ಎಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ, ನಾ ಎಲ್ಲರ ಓಡಿ ಹೋಗಾಕಂತ್ರಿ ಬರುದಿಲ್ಲ, ನಿಮ್ಮನ್ನ ಬಿಟ್ಟು ಓಡಿ ಹೋಗು ಅಂತಂದ್ರಿ ಸಾಧ್ಯ ಇಲ್ಲ. ನಿಮ್ಮ ಜೋಡಿನ ಬದುಕ್ತೇನೆ, ನೀವಿದ್ರೆ ಇರ್ತೇನೆ, ನೀವು ಸತ್ತರೆ ನಾನು ನಿಮ್ಮ ಜೋಡಿ ಸಾಯ್ತೇನೆ. ಇದಕ್ಕಿನ್ನ ಇನ್ನೇನು ದೊಡ್ಡ ಮಾತು ಹೇಳ್ಬೇಕು ನೀವ ಏನು ಮಾತಾಡ್ತೀಯನ ಬೆಳಗಿನ 8 ನಿಮಗೆ ಇಂಟಿಮೇಷನ್ ಇದ್ದು ಹೊಕ್ಕರು ನಿಮ್ಮ ಊರ ನಿಮಗೆ ಹೇಳ್ತಾರ ನಿಮ್ಮ ಮನಿಂದ ಹೊರಗೆ ಹಾಕ್ತೇವನ ಅಂತ ನಿಮ್ಗೆ ಹೇಳಿ ಬರ್ತಾರ, ಅದಕ್ಕೂ ಹೀಕೊಳಕತ್ತೇವ ನಾವು. ಅವತ್ತು ನೀವು ಫೋನ್ ಮಾಡಿದ್ರು ಒಟ್ಟ ಒಬ್ರು ಇದನ್ನ ಮಾಡಲಿಲ್ಲ. ಇನ್ನೊಂದು ಕಿಂತ ಸಂಕಷ್ಟ ಟೈಮ್ದಾಗ ಬೇರೆದವ್ರ ಮೇಲೆ ಸಂಶಯ ಮಾಡೋದ್ಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿರೋದನ್ನ ನೋಡ್ರಿ. ಯಾರು ನಿಜವಾಗ್ಲೂ ನಮಗೆ ವೈರಿಗಳು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ, ಯಾರು ನಿಜವಾಗ್ಲೂ ನಮಗೆ ಸಹಾಯ ಮಾಡ್ತಾರ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಯಾರು ಕಲ್ಕಿ ಮಾತು ಕಲಿಯಕ್ಕೆ ಹೋಗ್ಬಾರ್ದು, ಅನ್ಯಾಯ ಆಗಿತ್ತು. ನಿಮ್ಮ ಪೂರ್ವಜರು ಮಾಡಿದಂಥದ್ದಿದೆ, ನಾ ನಿಮಗೆ ಕೊಟ್ಟಂಥದ್ದಲ್ಲಿದೆ, ನಿಮ್ಮ ಹಿರಿಯರು ಮಾಡಿದಂಥ ಆಸ್ತಿ ಇದೆ. ನಾ ಆಗಲಿ ಬೇರೆದವ್ರಾಗಲಿ ಮತ್ತೊಬ್ಬರಾಗಲಿ ನಿಮಗೆ ಕೊಟ್ಟಂಥ ಆಸ್ತಿ ಅಲ್ಲ, ಅದನ್ನು ಕಳ್ಕೊಂಡಿರಿ.
ಅದನ್ನು ಕಳ್ಕೊಂಡ್ರು ಕೂಡ ಇದನ್ನ ಕಳ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಾರು ಒಗ್ಗಟ್ಟಾಗೆ ನಿಮಗೆ ಅನ್ಯಾಯ ಆಗದಂಗೆ ನಾನು ನೋಡ್ಕೊಳ್ತೇನೆ. ನನ್ನ ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಇಲೆಕ್ಷನ್ದಾಗೂ ಭಾಷೆ ಕೊಟ್ಟಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ಊರ ಮಗಳಂತ ಹೇಳಿದ್ದೀನಿ, ನಿಮಗೆ ಅನ್ಯಾಯ ಮಾಡಕ್ ನಾನು ಬಿಡುದಿಲ್ಲ. ಒಬ್ಬ ರೈತಿರ್ಲಿ, ಒಂದು ಸಾವಿರ ಜನ ರೈತರು, ಡೆವಲಪ್ಮೆಂಟ್ ವಿರುದ್ಧ ಅಂತ ಯಾರು ಹೊಂಟಲ್ಲ ನಾವು. ನೀವೆಲ್ಲಾರು ಹೇಳಿದ್ರಿ ಇನ್ನ 50 ಎಕರೆ ಅಲ್ಲೇ ಐತ್ರಿ, ನಮ್ಮದೇ ಐತ್ರಿ, ಅದನ್ನ ಕೊಡಿಸ್ತೇವೆ, ಇಲ್ಲೇ ಮಾಡ್ರಿ ಅಂತೇಳಿ ಹೇಳಿದ್ರಿ ನೀವು. ನಿಮ್ದೇನು ತಪ್ಪಿಲ್ಲ, ಆದರೂ ಕೂಡ ಏಕಾಏಕಿ ಹಿಂಗೆ ಮಾಡಿದಾರ. ಹಿಂಗೆ ಮಾಡಿದಂಥ ಸಂದರ್ಭದಾಗ ಏನು ಮಾಡಬೇಕು ಅನ್ನೋದನ್ನ ನಾವು ಕುಂತು ವಿಚಾರ ಮಾಡ್ತಾರೆ. ನಿಮ್ಗೆ ಅನ್ಯಾಯ ಆಗದಂಗೆ ನಾವು ನೋಡ್ಕೊಳ್ಳೋದು. ಈಗಂತ್ರಿ ಅವ್ರು ಅಷ್ಟು ರೊಕ್ಕ ಕೊಡ್ತೇವೆ ಅಂತ ಹೇಳ್ತಾರ, ಬೇರೆ ಜಮೀನು ಕೊಡ್ತೇವೆ ಅಂತ ಹೇಳ್ತಾರ. ನೀವೇ ಎಲ್ಲರೂ ಹಿರಿಯರು ಮಾತಾಡ್ಕೊಳ್ರಿ, ನನಗೆ ಇನ್ನೊಂದು ಜಮೀನು ಏನೇ ಅದನ್ನು ಒಂದು ಡಿಸಿಷನ್ ತಗೊಳ್ಳೋಣ. ನೀವೆಲ್ಲರೂ ಧೈರ್ಯದಿಂದ ಇರ್ತೀರಿ. ಇದಕ್ಕಿಂತ ನನ್ನಿಂದ ಏನು ನೀವು ಅಪೇಕ್ಷೆ ಮಾಡ್ತೀರಿ, ರಾತ್ರಿ 12 ಗಂಟೆಗೆ ಅಕ್ಕ ಬರಬೇಕಂದ್ರೂ ಕೂಡ ನಾನು ನಿಮ್ಮ ಜೋಡಿ ಈ ಹೋರಾಟಕ್ಕೆ ನಾ ಇರ್ತೇನೆ ಅಂತೇಳಿ ನಿಮ್ಮ ಭಾಷೆ. ನೀವು ಹೇಳದಲ್ಲಪ್ಪ ತಮ್ಮ, ಯಾರು ರಸ್ತಾ ರೊಕ್ಕೋ ಮಾಡೋಣ, ನಡೀತಮ್ಮ ನಾನಾ ಮದತು ನಡ್ರಿ ಮೇಡಮ್. ನಿಮ್ಮ ಜೋಡಿ ನಾ ಏನಾರ ಒಂದು ಡಿಸಿಷನ್ ತಗೋತಾ ಇದ್ದೀನಿ ನೋಡಿ.